ಹಾಯ್, ವೆರಿ ಗುಡ್ ಮಾರ್ನಿಂಗ್. ತಮ್ಮೆಲ್ಲರಿಗೂ ಮುಂಜಾನೆಯ ಸ್ವಾಗತವನ್ನು ಬಯಸುತ್ತಾ ನಮ್ಮ ಕಾಲೇಜಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ತಿಳಿದಿದೆ, ವಿ ಆರ್ ಅಂಡರ್ ದ ಸಿಚುವೇಶನ್ ಆಫ್ ಕೋವಿಡ್ ಆ್ಯಂಡ್ ವಿ ಶುಡ್ ಬಿ ಕೇರ್ ಅವರ್ ಸೆಲ್ಫ್ ಆ್ಯಂಡ್ ದ ರೆಗ್ಯುಲರ್ ಕ್ಲಾಸಸ್, ದ ಆಫ್ಲೈನ್ ಕ್ಲಾಸಸ್ ವೆಲ್ ಶಟ್ ಡೌನ್ ಆ್ಯಂಡ್ ದ ಆನ್ಲೈನ್ ಕ್ಲಾಸಸ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್. ಸೊ ಇನ್ ದ ಹಿಸ್ಟ್ರಿ ದ ಫಸ್ಟ್ ಟೈಮ್ ವಿ ಹ್ಯಾವ್ ಕಂಡಕ್ಟಿಂಗ್ ದ ಆನ್ಲೈನ್ ಕ್ಲಾಸಸ್ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ದ ಸಿಚುವೇಶನ್ ಹ್ಯಾಸ್ ಕ್ರಿಯೇಟೆಡ್ ದ ಡೇಂಜರಸ್ ಇನ್ ಕೋವಿಡ್-19. ಸೊ ಡಿಯರ್ ಸ್ಟೂಡೆಂಟ್, ಐ ಆಮ್ ಶಿವಾಜಿ ರಾಮಗುಡಾಜಿ, ಯುವರ್ ಇಂಗ್ಲಿಷ್ ಅಸಿಸ್ಟೆಂಟ್ ಪ್ರೊಫೆಸರ್. ಸೊ ಹಿಯರ್ ಐ ವಿಲ್ ಇಂಟ್ರೊಡ್ಯೂಸ್ ದ ಬಿಕಾಮ್ ಬೇಸಿಕ್ ಇಂಗ್ಲಿಷ್ ಟೆಕ್ಸ್ಟ್. ಬಿಕಾಮ್ ಬೇಸಿಕ್ ಇಂಗ್ಲಿಷ್ ಟೆಕ್ಸ್ಟ್ ಯು ಹ್ಯಾವ್ ಆಲ್ರೆಡಿ ಪಾಸ್ಡ್ ಅಬೌಟ್ PUC ಎಜುಕೇಷನ್. ನೌ ಯು ಆರ್ ಸ್ಟಾರ್ಟೆಡ್ ಯುವರ್ ಗ್ರ್ಯಾಜುಯೇಷನ್, ದಟ್ ಈಸ್ ಬಿಕಾಮ್ ಬ್ಯಾಚುಲರ್ ಆಫ್ ಕಾಮರ್ಸ್. ಸೊ ದ ಫಸ್ಟ್ ಸೆಮಿಸ್ಟರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ದ ಸೆಷನ್ ಆರ್ ಟಾಪಿಕ್ ಆಫ್ ದಿಸ್ ಕ್ಲಾಸ್ ಇಸ್ ಇಂಟ್ರಡಕ್ಷನ್ ಆಫ್ ಬೇಸಿಕ್ ಇಂಗ್ಲೀಷ್ ಟೆಕ್ಸ್ಟ್. ಇನ್ ದ ಪ್ರೀವಿಯಸ್ ಕ್ಲಾಸ್ ಮೀನ್ಸ್ ಇನ್ ದ PUC ಲೆವೆಲ್, ಇನ್ ದ ಹೈಸ್ಕೂಲ್ ಲೆವೆಲ್ ಆರ್ ಇನ್ ದ ಪ್ರೈಮರಿ, ಯು ಹ್ಯಾವ್ ಲರ್ನ್ಡ್ ವೇರಿಯಸ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಸೆಕ್ಷನ್ ಆ್ಯಂಡ್ ಗ್ರಾಮರ್ ಸೆಕ್ಷನ್. ಹಿಯರ್ ಆಲ್ಸೋ ಸಮ್ ಸೆಲೆಕ್ಟೆಡ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ ದೇ ಹ್ಯಾವ್ ಕೆಪ್ಟ್ ಫಾರ್ ಯುವರ್ ಸಿಲೆಬಸ್ ಫಾರ್ ದ ಸ್ಟಡಿ ಆಫ್ ದ ಫಸ್ಟ್ ಸೆಮಿಸ್ಟರ್. ಸೊ ಇನ್ ದ ಫಸ್ಟ್ ಸೆಮಿಸ್ಟರ್, ಸೊ ದಿಸ್ ಇಯರ್ ದೇ ಹ್ಯಾವ್ ಚೇಂಜ್ಡ್ ಆ್ಯಸ್ ಅ CBSE ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ CBCS, ದಟ್ ಈಸ್ ಅ ಫುಲ್ ಫಾರ್ಮ್ CBCS, ದ ಶಾರ್ಟ್ ಫಾರ್ಮ್ ಆಫ್ ದ್ಯಾಟ್ CBCS, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಮೀನ್ಸ್ ದೇ ಹ್ಯಾವ್ ಗಿವನ್ ಪ್ರಿಯಾರಿಟಿ ಟು ದ ಸ್ಟೂಡೆಂಟ್ಸ್, ದೇ ಹ್ಯಾವ್ ಟು ಚೂಸ್ ದೇರ್ ಓನ್ ಸಬ್ಜೆಕ್ಟ್. ಸೊ ಇನ್ ದ ಬೇಸಿಕ್ ಇಂಗ್ಲಿಷ್ ಟೆಕ್ಸ್ಟ್ ಫಸ್ಟ್ ಐ ವಿಲ್ ಇಂಟ್ರೊಡ್ಯೂಸ್ ದ ಯೂನಿಟ್ 1, ದಟ್ ಈಸ್ ಪ್ರೋಸ್ ಸೆಕ್ಷನ್. ಪ್ರೋಸ್ ಅಂತಂದರೆ ಪಾಠಗಳು. ಈ ಒಂದು ಪ್ರೋಸ್ ಸೆಕ್ಷನಲ್ಲಿ ಒಟ್ಟಾರೆ 4 ಪಾಠಗಳನ್ನು ಈ ಬಾರಿ ನಿಮಗೆ ಇಡಲಾಗಿದೆ. ದೇರ್ ಆರ್ ಟೋಟಲಿ ದೇ ಹ್ಯಾವ್ ಇಂಟ್ರೊಡ್ಯೂಸ್ ದ 4 ಟೆಕ್ಸ್ಟ್, ದಟ್ ಈಸ್ 4 ಪ್ರೋಸ್ ಸೆಕ್ಷನ್ಸ್. ಫಸ್ಟ್ ಒನ್ ಈಸ್ ಬೋರ್ಸ್. ದ ಬೋರ್ಸ್ ವಾಸ್ ರಿಟನ್ ಬೈ ಇವಿ ಲುಕಾಸ್. ದಿಸ್ ಲೆಸನ್ ವಾಸ್ ರಿಟನ್ ಬೈ ಇವಿ ಲುಕಾಸ್. ರಿತೇಶ್ ಅಗರ್ವಾಲ್. ರಿತೇಶ್ ಅಗರ್ವಾಲ್ ಈಸ್ ದ ಸೆಕೆಂಡ್ ಪ್ರೋಸ್. ಇಟ್ ವಾಸ್ ರಿಟನ್ ಬೈ ಕರಣ್. ಥರ್ಡ್ ಒನ್, ಮೈ ಲಾಸ್ಟ್ ಡಾಲರ್, ಸ್ಟೆಪನ್ ಲಿಕಾಕ್. ಸ್ಟೆಪನ್ ಲಿಕಾಕ್ ರಿಟನ್ ದಿಸ್ ಪ್ರೋಸ್, ಮೈ ಲಾಸ್ಟ್ ಡಾಲರ್. ಆ್ಯಂಡ್ ಫೋರ್ತ್ ಒನ್, ಜಿರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ರಿಟನ್ ಬೈ ಶಿಬ್ಬು. ಸೊ ಸ್ಟೂಡೆಂಟ್, ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್ ಅಬೌಟ್ ದ ಪ್ರೋಸ್ ಆ್ಯಂಡ್ ದೇರ್ ದ ಆಥರ್ಸ್ ನೇಮ್. ಸಮ್ಟೈಮ್ಸ್ ದೇ ವಿಲ್ ಆಸ್ಕ್ ಇನ್ ದ ಎಕ್ಸಾಮಿನೇಷನ್ ದ ಆಥರ್ಸ್ ನೇಮ್. ದ 4 ಪ್ರೋಸ್, ಬೋರ್ಸ್, ಇವಿ ಲುಕಾಸ್, ರಿತೇಶ್ ಅಗರ್ವಾಲ್, ಕರಣ್, ಮೈ ಲಾಸ್ಟ್ ಡಾಲರ್, ಸ್ಟೆಪನ್ ಲಿಕಾಕ್ ಆ್ಯಂಡ್ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಶಿಬ್ಬು. ದೀಸ್ ಆರ್ ದ 4 ಪ್ರೋಸ್ ಸೆಕ್ಷನ್. ಆ್ಯಂಡ್ ಯುನಿಟ್ 2, ದಟ್ ಈಸ್ ಪೊಯೆಟ್ರಿ, ಪದ್ಯಗಳು. ಕೆಲವೊಂದಿಷ್ಟು 5 ಪದ್ಯಗಳನ್ನು ನಿಮಗೆ ಈ ಸೆಮಿಸ್ಟರಲ್ಲಿ ಇಡಲಾಗಿದೆ. ಆ್ಯಂಡ್ ದೋಸ್ ಪೊಯೆಟ್ರಿ ಸೆಕ್ಷನ್ಸ್ ವಿಲ್ ಸ್ಟಾರ್ಟ್. ದ ಫಸ್ಟ್ ಪೊಯಮ್ ಈಸ್ ಅನ್ನೋನ್ ಸಿಟಿಜನ್, WH Auden. ಇಟ್ ವಾಸ್ ರಿಟನ್ ಬೈ WH Auden, ದ ಅನ್ನೋನ್ ಸಿಟಿಜನ್. ಸೆಕೆಂಡ್ ಒನ್ ಈಸ್ ವರ್ಡ್ ಈಸ್ ಟೂ ಮಚ್ ವಿತ್ ಅಸ್. ಇಟ್ ವಾಸ್ ರಿಟನ್ ಬೈ ದ ಮೋಸ್ಟ್ ಫೇಮಸ್ ವೆಲ್ ನೋನ್ ಡ್ರಾಮಟಿಸ್ಟ್ ವಿಲಿಯಂ, ದ ಮೋಸ್ಟ್ ಫೇಮಸ್ ಪೊಯೆಟ್, ದ ನ್ಯಾಚುರಲ್ ಪೊಯೆಟ್ ವಿಲಿಯಂ ವರ್ಡ್ಸ್ವರ್ತ್. ನೈಟ್ ಆಫ್ ದ ಸ್ಕಾರ್ಪಿಯನ್, ಇಟ್ ವಾಸ್ ರಿಟನ್ ಬೈ ನಿಜಿಮ್ ಇಜಿಕಿಯಲ್. ಆ್ಯಂಡ್ ಫೋರ್ತ್ ಒನ್, ದ ರೋಡ್ ನಾಟ್ ಟೇಕನ್, ರಿಟನ್ ಬೈ ರಾಬರ್ಟ್ ಪೋಸ್ಟ್. ದ 4 ಟೈಮ್ ಫಿಲ್ಟರ್ಸರ್ ಅವಾರ್ಡ್ ಹ್ಯಾಸ್ ಟೇಕನ್ ದ ರಾಬರ್ಟ್ ಫ್ರಾಸ್ಟ್, ದ ವೆಲ್ ನೋನ್ ಅಮೇರಿಕನ್ ಪೊಯೆಟ್. ಸೊ ದೀಸ್ ಆರ್ ದ 4 ಪೊಯೆಟ್ರಿ ಯು ಹ್ಯಾವ್ ಟು ಸ್ಟಡಿ ಇನ್ ದಿಸ್ ಸೆಮಿಸ್ಟರ್. ದಟ್ ಈಸ್ ಅನ್ನೋನ್ ಸಿಟಿಜನ್ ಬೈ WH Auden, ವರ್ಡ್ ಈಸ್ ಟೂ ಮಚ್ ವಿತ್ ಅಸ್ ಬೈ ವಿಲಿಯಂ ವರ್ಡ್ಸ್ವರ್ತ್, ನೈಟ್ ಆಫ್ ದ ಸ್ಕಾರ್ಪಿಯನ್ ನಿಜಿಮ್ ಇಜಿಕಿಯಲ್, ದ ರೋಡ್ ನಾಟ್ ಟೇಕನ್ ಬೈ ರಾಬರ್ಟ್ ಪ್ರೋಸ್ಟ್. ಥರ್ಡ್ ಸೆಕ್ಷನ್ ಈಸ್ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ, ದಟ್ ಈಸ್ ಗ್ರಾಮರ್. ವಿದೌಟ್ ಗ್ರಾಮರ್ ದ ಲ್ಯಾಂಗ್ವೇಜ್ ಕ್ಲಾಸ್ ವಿಲ್ ಬಿ ಇನ್ಕಂಪ್ಲೀಟ್. ಸೊ ಡಿಯರ್ ಸ್ಟೂಡೆಂಟ್, ದೇ ಹ್ಯಾವ್ ಕೆಪ್ಟ್ ದ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ ಫಾರ್ ದಿಸ್ ಸೆಮಿಸ್ಟರ್. ದೇ ಹ್ಯಾವ್ ಗಿವನ್ ದ ಸಿಕ್ಸ್ ಚಾಪ್ಟರ್ಸ್, ದ ಸಿಕ್ಸ್ ಗ್ರಾಮರ್ ಪಾಯಿಂಟ್ಸ್ ಫಾರ್ ದಿಸ್ ಕ್ಲಾಸ್. ಫಸ್ಟ್ ಒನ್ ಈಸ್ ವರ್ಡ್ ಕ್ಲಾಸ್.
In the word class, they have given the four main topics, that is nouns, andra namapada, adjectives, nama visheshana, verb andra kriye, adverbs means kriya visheshana. What is the role of the noun, adjective, verb and adverbs in the sentence? We have to detail study in the word class. Articles, you know very well in your previous class, means in the high school and in the PU section, you have already learnt about the articles. There are three articles, a and the. A and an is called indefinite article and the is called the definite article. Prepositions. Prepositions is a word which shows the relationship between two nouns or noun and pronoun. For example, here they have mainly concentrate on place, time and position. There are a number of prepositions, but in this class they have concentrate mainly on three aspects, that is place, time and position. Later we will discuss in the next class. Then affixes. Affixes is nothing but it will contain both in the beginning prefixes and suffixes. ನೀವು ಕನ್ನಡದಲ್ಲಿ ಹೇಳೋದಾದರೆ ಆದಿ ಪ್ರತ್ಯಯ ಮತ್ತು ಅಂತ್ಯ ಪ್ರತ್ಯಯ. ಆದಿ ಮತ್ತು ಅಂತ್ಯ ಎರಡೂ ಪ್ರತ್ಯಯಗಳನ್ನು ಸೇರಿಸಿಕೊಂಡು ಕೆಲವೊಂದಿಷ್ಟು ಪದಗಳು ರೆಡಿಯಾಗುತ್ತಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಅಫಿಕ್ಸಸ್ ಅಂತ ಕರೆಯಲಾಗುತ್ತೆ. ಸೊ ದಟ್ ಈಸ್ ದ ಫೋರ್ತ್ ಕಾನ್ಸೆಪ್ಟ್ ಈಸ್ ಅಫಿಕ್ಸಸ್. ದೇ ವಿಲ್ ಆಸ್ ಫಾರ್ 5 marks. ಆ್ಯಂಡ್ 5th one, ಯೂಸ್ ಆಫ್ ಡೂ, ಬಿ ಆ್ಯಂಡ್ ಹ್ಯಾವ್ ಫಾರ್ಮ್. ಯೂಸ್ ಆಫ್ ಡೂ, ಬಿ ಆ್ಯಂಡ್ ಹ್ಯಾವ್ ಫಾರ್ಮ್. ಸೊ ವಾಟ್ ಈಸ್ ದ ಯೂಸ್ ಆಫ್ ಡೂ? ಡೂ ಮೀನ್ಸ್ ಡೂ, ಡಸ್, ಡಿಡ್. ಬಿ ಫಾರ್ಮ್ ಮೀನ್ಸ್ am, are, is, was, were. These helping words comes under be form, and have means have, has, had. These three helping verbs include in the have form. And finally, introduction. In the introduction, I think you have visited so many functions and there you've seen the ವ್ಯಕ್ತಿ ಪರಿಚಯ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಆ ವ್ಯಕ್ತಿ ಪರಿಚಯವನ್ನು ಹೇಗೆ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಇದು 5 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇಲ್ಲಿ ಒಟ್ಟಾರೆ 7 ರೀತಿ ಒಂದು ಇಂಟ್ರಡಕ್ಷನನ್ನು ಕೇಳಲಾಗಿದೆ. ನಿಮಗೆ ಎಕ್ಸಾಮ್ನಲ್ಲಿ ಯಾವುದಾದ್ರೂ ಒಂದು ಇಂಟ್ರಡಕ್ಷನನ್ನು ಬರಲಿಕ್ಕೆ 5 ಅಂಕಕ್ಕೆ ಕೇಳಲಾಗುತ್ತೆ. ಆ್ಯಂಡ್ ದೋಸ್ ಇಂಟ್ರೊಡಕ್ಷನ್ಸ್ ಆರ್ ಸೆಲ್ಫ್ ಇಂಟ್ರೊಡಕ್ಷನ್, ತಮ್ಮ ವ್ಯಕ್ತಿ ಸ್ವಂತ ಪರಿಚಯವನ್ನು ಮಾಡಿಕೊಳ್ಳೋದು. ದ ಚೀಫ್ ಗೆಸ್ಟ್, ಇಂಟ್ರೊಡಕ್ಷನ್ ಆಫ್ ದ ಚೀಫ್ ಗೆಸ್ಟ್, ಇಂಟ್ರೊಡಕ್ಷನ್ ಆಫ್ ದ ಪ್ರಿನ್ಸಿಪಲ್, ಇಂಟ್ರೊಡಕ್ಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ದ ಫಂಕ್ಷನ್, ಇಂಟ್ರೊಡಕ್ಷನ್ ಆಫ್ ದ ಫ್ಯಾಮಿಲಿ ಮೆಂಬರ್, ಇಂಟ್ರೊಡಕ್ಷನ್ ಆಫ್ ದ ರಿಲೇಟಿವ್ಸ್ ಆ್ಯಂಡ್ ದ ಫ್ರೆಂಡ್. ಟೋಟಲಿ 7 ಇಂಟ್ರೊಡಕ್ಷನ್ ದೇ ಹ್ಯಾವ್ ಕೆಪ್ಟ್ ಫಾರ್ ದ ಸಿಲೆಬಸ್ ಆ್ಯಂಡ್ ಇನ್ ದ ಎಕ್ಸಾಮ್ ದೇ ವಿಲ್ ಆಸ್ಕ್ ಒನ್ ಆ್ಯಂಡ್ ಬಿ ರೆಡಿ ಫಾರ್ ದಿಸ್ ಆ್ಯಂಡ್ ಡೀಟೇಲ್ ವಿ ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ದಿಸ್ ಈಸ್ ಅಬೌಟ್ ದ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ ಆರ್ ದ ಗ್ರಾಮರ್. ಇಟ್ ವಿಲ್ ಆಸ್ಕ್ ಫಾರ್ ದ 30 marks. ಒಟ್ಟು 30 ಅಂಕಗಳಿಗೆ ಈ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ ಮೇಲೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ನೆಕ್ಸ್ಟ್ ಒನ್, ಸೊ ಯು ಆರ್ ದ ಬಿಗ್ನರ್ಸ್ ಆಫ್ ಯು ಜಿ. ನೀವು ನಿಮ್ಮ ಡಿಗ್ರಿಗೆ ಪ್ರಥಮ ಬಾರಿಗೆ ಈ ಕಾಲೇಜ್ಗೆ ಬರ್ತಾ ಇರೋದರಿಂದ ಇಂಟರ್ನಲ್ ಅಸೆಸ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯ ಇದೆ. ಇಂಟರ್ನಲ್ ಅಸೆಸ್ಮೆಂಟ್ ಅಂದರೆ ಆಂತರಿಕ ಕೆಲವೊಂದಿಷ್ಟು ಮಾರ್ಕ್ಸ್ಗಳನ್ನು ನಿಗದಿಪಡಿಸಲಾಗಿದೆ. ಅವು ಒಟ್ಟಾರೆ 20 ಅಂಕಗಳು. The internal assessment they have kept for the 20 marks, and this internal assessment will be divided in 3 types. First one is internal test. ಒಂದು ಸೆಮಿಸ್ಟರ್ ಅವಧಿಯಲ್ಲಿ ನಿಮಗೆ 2 exams ನಡೆಸಲಾಗುತ್ತೆ. The 2 tests will be conducted. First one is first internal assessment for 4 marks. ಅಂದರೆ ಇದು ಎಕ್ಸಾಮ್ 20 ಅಂಕಗಳಿಗಿರುತ್ತೆ. ಕೇಳಿ, ಈ ಎಕ್ಸಾಮ್ 20 ಅಂಕಗಳಿಗಿರುತ್ತೆ, ಬಟ್ ಅದನ್ನು ಕನ್ವರ್ಟ್ ಮಾಡಿ 20 ಅಂಕಗಳನ್ನ ನಾವು 4 ಅಂಕಕ್ಕೆ ಸೀಮಿತ ಮಾಡಲಾಗುತ್ತೆ. ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು 4 marks. ಆ್ಯಂಡ್ ಸೆಕೆಂಡ್ ಇಂಟರ್ನಲ್ ಅಸೆಸ್ಮೆಂಟ್. ಸೆಕೆಂಡ್ ಇಂಟರ್ನಲ್ ಅಸೆಸ್ಮೆಂಟ್ ವಿಲ್ ಬಿ ಕಂಡಕ್ಟೆಡ್ ಆನ್ ದ ಬೇಸಿಸ್ ಆಫ್ ದ ಸೆಮ್ ಆ್ಯಂಡ್ ಎಕ್ಸಾಮ್. ಸೆಮ್ ಆ್ಯಂಡ್ ಎಕ್ಸಾಮ್ನಲ್ಲಿ ಯಾವ ರೀತಿ 80 ಅಂಕಗಳಿಗೆ ನೀವು ಎಕ್ಸಾಮನ್ನು ಬರೀತಿರಲ್ಲ, ಅದೇ ರೀತಿ ಎಕ್ಸಾಮನ್ನು ಬರೀಬೇಕು, ಅದೇ ರೀತಿ ಕ್ವಶನ್ ಪೇಪರಲ್ಲಿ ಸೆಟ್ ಆಗಿರುತ್ತೆ. ಆ 80 ಅಂಕಗಳನ್ನು ನಾವು ಕನ್ವರ್ಟ್ ಮಾಡಿ 10 ಅಂಕಕ್ಕೆ ಪರಿವರ್ತನೆ ಮಾಡ್ತೀವಿ. ಹೀಗಾಗಿ ಒಟ್ಟಾರೆ ನೀವು ಬರೆಯುವಂಥ ಟೆಸ್ಟಲ್ಲಿ 10 + 4 = 14 ಅಂಕಗಳು, 20 ರಲ್ಲಿ 14 ಅಂಕಗಳು ನಿಮಗೆ ಇಂಟರ್ನಲ್ ಟೆಸ್ಟ್ ಮೂಲಕ ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಅಟೆಂಡೆನ್ಸ್, ನಿಮ್ಮ ಹಾಜರಾತಿ. ಹಾಜರಾತಿಗೆ ಒಟ್ಟು 3 ಅಂಕಗಳಿರುತ್ತೆ.
70%ಕ್ಕಿಂತ ಕಡಿಮೆ ಹಾಜರಾತಿ ಇದ್ದರೆ, ಇಫ್ ಯು ಆರ್ ಬಿಲೋ 70% ಆಫ್ ಅಟೆಂಡೆನ್ಸ್ ಯು ಆರ್ ನಾಟ್ ಎಲಿಜಿಬಲ್ ಟು ಸಿಟ್ ಫಾರ್ ದ ಎಕ್ಸಾಮಿನೇಷನ್, ನಿಮಗೆ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಸಿಗುವುದಿಲ್ಲ. 70-80 ಮೋರ್ ದ್ಯಾನ್ 70 ಬಿಲೋ 80% ನಿಮ್ಮ ಅಟೆಂಡೆನ್ಸ್ ಇದ್ದರೆ ನಿಮಗೆ ಒಂದು ಅಂಕಗಳು ಸಿಗುತ್ತೆ. 80-90 ಅಬೌವ್ 80-90 ಈ ಒಂದು ರೇಂಜ್ನಲ್ಲಿ ಅಟೆಂಡೆನ್ಸ್ ಇದ್ದರೆ ನಿಮ್ಗೆ 2 ಅಂಕಗಳು ಸಿಗುತ್ತೆ. ಒಂದು ವೇಳೆ ನೀವು ಮೋರ್ ದ್ಯಾನ್ 90% ಅಟೆಂಡೆನ್ಸ್ ನಿಮ್ಮದಿದ್ದರೆ ನಿಮಗೆ 3 ಅಂಕಗಳು ಸಿಗುತ್ತೆ. ಯು ವಿಲ್ ಬಿ ಅವಾರ್ಡೆಡ್ ಬೈ 3 marks. ಆ್ಯಂಡ್ ಲಾಸ್ಟ್ ಒನ್, ಟ್ಯುಟೋರಿಯಲ್ಸ್. ಟ್ಯುಟೋರಿಯಲ್ಸ್ ಮೀನ್ಸ್ ಇಟ್ ಈಸ್ ಸಮ್ ಆಫ್ ದ ಪ್ರಾಕ್ಟಿಕಲ್ ಕ್ಲಾಸಸ್. ದ ಪ್ರಾಕ್ಟಿಕಲ್ ಕ್ಲಾಸಸ್ ಬೇಸ್ಡ್ ಆನ್ ದೋಸ್ ಸಬ್ಜೆಕ್ಟ್ಸ್ ವಿಲ್ ಬಿ ಕಂಡಕ್ಟೆಡ್ ಆಫ್ಟರ್ ದ ಟೀಚಿಂಗ್ ಅವರ್ಸ್. ಸೊ ಇಫ್ ಯು ಅಟೆಂಡ್ ದ ಟ್ಯುಟೋರಿಯಲ್ಸ್ ರೆಗ್ಯುಲರ್ಲಿ, ಇಫ್ ಯು ಡಿಡ್ ದ ವರ್ಕ್ ರೆಗ್ಯುಲರ್ಲಿ, ದೆನ್ ಓನ್ಲಿ ಯು ವಿಲ್ ಗೆಟ್ ದ 3 marks. ಸೊ ದಿಸ್ ಈಸ್ ಅ ಇಂಟರ್ನಲ್ ಅಸೆಸ್ಮೆಂಟ್ ಸ್ಕಿಮ್ ಫಾರ್ 20 marks. ಇಂಟರ್ನಲ್ ಟೆಸ್ಟ್ ಫಾರ್ 40 marks, ಅಟೆಂಡೆನ್ಸ್ ಫಾರ್ 3 marks, ಟ್ಯುಟೋರಿಯಲ್ಸ್ ಫಾರ್ 3 marks, ಟೋಟಲಿ 20 marks. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಇಂಟರ್ನಲ್ ಅಸೆಸ್ಮೆಂಟ್. ಯುವರ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಸೆಕ್ಷನ್ ವಿಲ್ ಗಿವ್ ಯು 50 marks, ಗ್ರಾಮರ್, ದ ಲ್ಯಾಂಗ್ವೇಜ್ ಆಕ್ಟಿವಿಟಿ ವಿಲ್ ಗಿವ್ ಯು 30 marks, ಆ್ಯಂಡ್ ಇಂಟರ್ನಲ್ ಅಸೆಸ್ಮೆಂಟ್ ವಿಲ್ ಗಿವ್ ಯು 20 marks, ದ ಟೋಟಲಿ 100 marks. ಆ್ಯಂಡ್ ಲಾಸ್ಟ್ ದ ಕ್ವಶನ್ ಪೇಪರ್ ಪ್ಯಾಟ್ರನ್. ಮೇನಿ ಸ್ಟೂಡೆಂಟ್ಸ್ ದೇ ಡೋಂಟ್ ನೋ ದ ಸಿಲೆಬಸ್, ದೇ ಡೋಂಟ್ ನೋ ದ ಲ್ಯಾಂಗ್ವೇಜ್ ಆಕ್ಟಿವಿಟಿ, ದೇ ಡೋಂಟ್ ನೋ ದ ಇಂಟರ್ನಲ್ ಅಸೆಸ್ಮೆಂಟ್ ಪ್ಯಾಟ್ರನ್, ಆ್ಯಂಡ್ ದೇ ಡೋಂಟ್ ನೋ ದ ಕ್ವಶನ್ ಪೇಪರ್ ಪ್ಯಾಟ್ರನ್. ಸೊ ದಿಸ್ ಇಸ್ ಅ ಕೈಂಡ್ ಆ್ಯಂಡ್ ಹಂಬಲ್ ರಿಕ್ವೆಸ್ಟ್ ಟು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಅಬೌಟ್ ಸಿಲೆಬಸ್ ಆ್ಯಂಡ್ ಕ್ವಶನ್ ಪೇಪರ್ ಪ್ಯಾಟ್ರನ್. ನಾಟ್ ಓನ್ಲಿ ಇಂಗ್ಲಿಷ್, ಐ ಆಮ್ ಟೆಲಿಂಗ್ ಆಲ್ ದ ಸಬ್ಜೆಕ್ಟ್. Whether it is CET, if you are writing about common entrance test, whether it is police, IAS, KS, you have to concentrate on syllabus. Because syllabus, well beginning is half done. In English, now English nalli enu helthevu antandre, well beginning is half done. Nimma prarambha tumba chanagi madidre antya tumba sukhavagirutte anta helta vidyarthigale. ಇದು ಒಂದೇ ಸಬ್ಜೆಕ್ಟ್ ಅಲ್ಲ, ಪ್ರತಿಯೊಂದು ಸಬ್ಜೆಕ್ಟ್ದು ನೀವು ಸಿಲೆಬಸ್ ಕಾಪಿ ನಿಮ್ಮ ಹತ್ರ ಇರಬೇಕು. ಅದರ ಜೊತೆಗೆ ಯಾವ ರೀತಿ ಎಕ್ಸಾಮ್ನಲ್ಲಿ ಕ್ವಶನನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ನಿಮಗೆ ಲಭ್ಯವಾಗಿರಬೇಕು. ಸೊ ಹಿ ಆರ್ ದ ಕ್ವಶನ್ ಪೇಪರ್ ಪ್ಯಾಟ್ರನ್ ಫಾರ್ 80 marks. 10 objective questions. 1 ಅಂಕದ 10 ಪ್ರಶ್ನೆಗಳು ಬರುತ್ತೆ. ಅದರಲ್ಲಿ ನಾನು ಬಹಳ ಇಂಪಾರ್ಟೆಂಟ್ ನೋಟನ್ನು ಬ್ರಕೆಟಲ್ಲಿ ಹಾಕಿದ್ದೀನಿ. 5 from prose ಆ್ಯಂಡ್ 5 from poetry. 5 ಪ್ರಶ್ನೆಗಳು ಪಾಠದಿಂದ ಬರುತ್ತೆ, 5 ಪ್ರಶ್ನೆಗಳು ಪದ್ಯದಿಂದ ಬರುತ್ತೆ. ಒಟ್ಟಾರೆ 10 ಅಂಕಗಳಿಗೆ 1 ಅಂಕಗಳನ್ನ ಕೇಳಲಾಗುತ್ತೆ. ದೆನ್ 2 intonations out of 4. ಇಲ್ಲಿ 4 intonations ಕೇಳಲಾಗುತ್ತೆ. ಎಂಟೊನೇಷನ್ಸ್ ಅಂತಂದರೆ ವಿದ್ಯಾರ್ಥಿಗಳು, ಈಗಾಗಲೇ ನೀವು ಹೈಸ್ಕೂಲ್ ಮತ್ತು ಪಿ ಯು ಸಿಯಲ್ಲಿ ಈಗಾಗಲೇ ಇದರ ಬಗ್ಗೆ ಪರಿಚಯ ಇದೆ, ಬಟ್ ಈ ವರ್ಡ್ ಮಾತ್ರ ನಿಮಗೆ ಹೊಸದು ಅಂತ ಅನಿಸುತ್ತೆ. ಸಂದರ್ಭ ಸಹಿತ ವಿವರಿಸಿ, ಒಂದು ಹೇಳಿಕೆಯನ್ನು ಹೇಳಲಾಗುತ್ತೆ, ಆ ಹೇಳಿಕೆ ಯಾರು ಹೇಳಿದರು, ಯಾರಿಗೆ ಹೇಳಿದರು, ಅದನ್ನು ವಿವರಿಸಬೇಕಾಗುತ್ತೆ. ಅಂದರೆ ಸಂದರ್ಭ ಸಹಿತ ವಿವರಿಸಿರಿ. ಇಲ್ಲಿ 4 ಕೊಡಲಾಗುತ್ತೆ, ಅದರಲ್ಲಿ ಬೇಕಾದ 2ಕ್ಕೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಇಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ನೋಟ್ ಬ್ರಕೆಟಲ್ಲಿದೆ, 1 from prose and 1 from poetry. ಅಂದರೆ 4ರಲ್ಲಿ 2 ಪಾಠದಿಂದ ಕೇಳಲಾಗುತ್ತೆ, 2 ಪದ್ಯದಿಂದ ಕೇಳಲಾಗುತ್ತೆ. ಒಂದು ವೇಳೆ ನೀವು ತಪ್ಪಿ 2 ಪಾಠದಿಂದ ಬರೆದಾಯ್ತಂತಂದರೆ ನೀವು 5 ಅಂಕಗಳನ್ನು ಕಳೆದುಕೊಳ್ಬೇಕಾಗತ್ತೆ. ಹೀಗಾಗಿ ಇಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿರಬೇಕಂತಂದರೆ, 1 ಪದ್ಯದಿಂದ ಆಯ್ಕೆ ಮಾಡಿಕೊಳ್ಬೇಕು, 1 ಪಾಠದಿಂದ ಆಯ್ದುಕೊಳ್ಬೇಕು. 2 into 5, 10 marks. ನೆಕ್ಸ್ಟ್ 3rd one, ಎಸ್ಎ ಟೈಪ್ ಕ್ವಶನ್ ಔಟ್ ಆಫ್ 2 from prose. ಪಾಠಗಳ ಮೇಲೆ 2 long essay type ಅಂದರೆ ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಯು ಹ್ಯಾವ್ ಟು ಆನ್ಸರ್ 1, ಅದರಲ್ಲಿ 2ರಲ್ಲಿ 1 ಪಾಠವನ್ನು ಆಯ್ಕೆ ಮಾಡಿಕೊಂಡು ನೀವು 10 ಅಂಕಕ್ಕೆ ಪ್ರಬಂಧ ಮಾದರಿಯಲ್ಲಿ, ಮೀನ್ಸ್ ಇನ್ ದ ಎಸ್ಎ ಟೈಪ್, ಯು ಮಸ್ಟ್ ಬಿ ರೈಟ್. ಆ್ಯಂಡ್ ಸೇಮ್ 4th, 1 essay type questions ಔಟ್ ಆಫ್ 2 from poetry. ಸೊ ಹಿಯರ್ ಆಲ್ಸೋ ದೇ ಹ್ಯಾವ್ ಕಾನ್ಸಂಟ್ರೇಟ್ ಆನ್ 2 poetry. ದ ಲಾಂಗ್ ಕ್ವಶನ್ಸ್, ಎಸ್ಎ ಟೈಪ್ 2 questions ದೇ ವಿಲ್ ಆಸ್ಕ್, ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್ ಓನ್ಲಿ 1 for 10 marks. ಆ್ಯಂಡ್ 5th one, 2 short notes ಔಟ್ ಆಫ್ 4. ಇಲ್ಲಿ 4 short notes ಕೊಡಲಾಗುತ್ತೆ. ಔಟ್ ಆಫ್ ದಟ್ 4 short notes, 2 from prose and 2 from poetry. ಬಟ್ ಯು ಹ್ಯಾವ್ ಟು ಅಟೆಂಪ್ಟ್, ಬಟ್ ನೀವು ಅದರಲ್ಲಿ ಬರಿಬೇಕಾಗಿದ್ದು 2 ಮಾತ್ರ. ಮತ್ತೆ ನಿಮ್ಮ ಬ್ರಕೆಟಲ್ಲಿ ನೋಟಿದೆ, 1 from prose 1 from poetry.
ಒಂದು ಪಾಠದಿಂದ ಬರಿಬೇಕಾಗತ್ತೆ, ಒಂದು ಪದ್ಯದಿಂದ ಬರಿಬೇಕಾಗತ್ತೆ. ಒಂದು ವೇಳೆ ನೀವು ತಪ್ಪಾಗಿ ಎರಡೂ ಪಾಠದಿಂದ ಬರೆದರೆ ನೀವು 5 ಅಂಕಗಳನ್ನು ಕಳೆದುಕೊಳ್ತೀರಿ, ಅಥವಾ ಎರಡೂ ಶಾರ್ಟ್ ನೋಟ್ಸನ್ನು ಪದ್ಯದಿಂದನೇ ಬರೆದರೆ ಅಲ್ಲಿಯೂ ಕೂಡ ನೀವು 5 ಅಂಕಗಳನ್ನು ಕಳೆದುಕೊಳ್ಬೇಕಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ನೋಟ್ ನಿಮ್ಮ ಮೈಂಡಲ್ಲಿ ಸದಾ ಇರಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. 2 × 5 ದಟ್ ಈಸ್ 10 ಮಾರ್ಕ್ಸ್. ಆ್ಯಂಡ್ ಸಿ ಇಯರ್ ದ 5 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ 10 ಮಾರ್ಕ್ಸ್, ಮೀನ್ಸ್ 50. ಸೊ ದಿಸ್ ಈಸ್ ಯುವರ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಸೆಕ್ಷನ್, ಯು ವಿಲ್ ಗೆಟ್ ದ 50 ಮಾರ್ಕ್ಸ್. ನೆಕ್ಸ್ಟ್ ಲ್ಯಾಂಗ್ವೇಜ್ ಆಕ್ಟಿವಿಟಿ ಫಾರ್ 30 ಮಾರ್ಕ್ಸ್, 6 × 5 30 ಮಾರ್ಕ್ಸ್. ಸೊ ಇನ್ ದ ಲ್ಯಾಂಗ್ವೇಜ್ ಆಕ್ಟಿವಿಟಿ, ಫಸ್ಟ್ ಒನ್ ಈಸ್ ವರ್ಡ್ ಕ್ಲಾಸ್, ವಿಚ್ ಐ ಹವ್ ಡಿಸ್ಕಸ್ ಅರ್ಲಿಯರ್. ದೇರ್ ದೇ ವಿಲ್ ಆಸ್ ದ 5 ಕ್ವಶನ್ಸ್ ಆ್ಯಂಡ್ ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್ಸ್, ದಟ್ ಈಸ್ 1 × 5 5 ಮಾರ್ಕ್ಸ್. ಆರ್ಟಿಕಲ್ 5 ಪಿಲ್ ಇನ್ ದಿ ಬ್ಲ್ಯಾಂಕ್ಸ್ ಆಫ್ ದ ಆರ್ಟಿಕಲ್ಸ್ ದೇ ವಿಲ್ ಆಸ್ಕ್ ಆ್ಯಂಡ್ ಹಿಯರ್ 1 × 5 5 ಮಾರ್ಕ್ಸ್. ಪ್ರಿಪೋಸಿಷನ್ಸ್ 5 ಪಿಲ್ ಇನ್ ದಿ ಬ್ಲ್ಯಾಂಕ್ಸ್ ಪ್ರಿಪೋಸಿಷನ್ ದೇ ವಿಲ್ ಆಸ್ಕ್ ಫಾರ್ 5 ಮಾರ್ಕ್ಸ್. ಎಪಿಕ್ಸಿಸ್ ಆಲ್ಸೋ ದೇ ವಿಲ್ ಗಿವ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ ಎಪಿಕ್ಸಿಸ್ ಫಾರ್ ಗಿವನ್ ವರ್ಡ್ಸ್, ದಟ್ ಈಸ್ ಆಲ್ಸೋ 5 ಮಾರ್ಕ್ಸ್. ಆ್ಯಂಡ್ ಯೂಸ್ ಆಫ್ ಡೂ ಬಿ ಹ್ಯಾವ್ ಫಾರ್ಮ್, ಇಲ್ಲೂ ಕೂಡ 5 ಬಿಟ್ಟ ಸ್ಥಳ ಇರುತ್ತೆ. ಆ ಬಿಟ್ಟ ಸ್ಥಳದಲ್ಲಿ ನೀವು ಅಲ್ಲಿ ಡೂ ಫಾರ್ಮ್ ಬರುತ್ತೋ, ಬಿ ಫಾರ್ಮ್ ಬರುತ್ತೆ, ಹ್ಯಾವ್ ಫಾರ್ಮ್ ಬರುತ್ತೆ ಅನ್ನೋದು ಆ ಸೆಂಟೆನ್ಸ್ ಅನುಗುಣವಾಗಿ ಬರಿಬೇಕಾಗುತ್ತೆ. ಅಲ್ಲಿಯೂ ಕೂಡ 1 × 5 ದಟ್ ಈಸ್ 5 ಮಾರ್ಕ್ಸ್. ಆ್ಯಂಡ್ ಲಾಸ್ಟ್ ಒನ್ ಇಂಟ್ರೊಡಕ್ಷನ್, ಇಂಟ್ರೊಡಕ್ಷನ್ ಅಬೌಟ್ ದ ವೇರಿಯಸ್ ಚೀಫ್ ಗೆಸ್ಟ್, ಪ್ರಿನ್ಸಿಪಲ್, ಸೊ ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್, ಎನಿ ಒನ್ ದೇ ವಿಲ್ ಆಸ್ಕ್ ಇನ್ ದ ಎಕ್ಸಾಮಿನೇಷನ್, ಬಿ ರೆಡಿ ಫಾರ್ ದಿಸ್ ಆ್ಯಂಡ್ ಯು ವಿಲ್ ಗೆಟ್ ಫಾರ್ 5 ಮಾರ್ಕ್ಸ್. ಆ್ಯಂಡ್ ದಿಸ್ ಇಸ್ ಲ್ಯಾಂಗ್ವೇಜ್ ಆಕ್ಟಿವಿಟಿ, ಯು ವಿಲ್ ಗೆಟ್ ದ 30 ಮಾರ್ಕ್ಸ್. ಐ ಹೋಪ್ ಡಿಯರ್ ಸ್ಟೂಡೆಂಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಾಸ್. ಇಫ್ ಯು ಹ್ಯಾವಿಂಗ್ ಎನಿ ಕ್ವೆರೀಸ್, ಇಫ್ ಯು ಹ್ಯಾವಿಂಗ್ ಎನಿ ಡಿಫಿಕಲ್ಟೀಸ್ ರಿಗಾರ್ಡಿಂಗ್ ದ ಕ್ವಶನ್ ಪೇಪರ್ ಪ್ಯಾಟ್ರನ್, ರಿಗಾರ್ಡಿಂಗ್ ದ ಪ್ರೋಸ್ ಆ್ಯಂಡ್ ಪೊಯಿಟ್ರಿ ಸೆಕ್ಷನ್, ಲ್ಯಾಂಗ್ವೇಜ್ ಸೆಕ್ಷನ್, ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಮೀ ಥ್ರೂ ಫೋನ್ ಆರ್ ಮೆಸೇಜ್ ಮೀ ಪರ್ಸ್ನಲಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಸೆಮಿಸ್ಟರ್.